ಬಂಧುಗಳೇ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಿರುವಂತ ಸ್ಟೋರಿ ಒಂದಷ್ಟು ಜನರ ಬದುಕಿಗೆ ಸ್ಫೂರ್ತಿಯನ್ನ ತುಂಬಬಹುದು, ಒಂದಷ್ಟು ಜನರಿಗೆ ಮಾದರಿ ಕೂಡ ಆಗ್ಬೋದು. ಬಂಧುಗಳೇ, ಯಾವಾಗಲೂ ಕೂಡ ನಾವು ಒಂದು ಮಾತನ್ನು ಹೇಳ್ತಿರ್ತೀವಿ, ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅಂತ. ಆ ಮಾತನ್ನು ನಾನು ಅಲ್ಲಗಳೆಯೋದಕ್ಕೆ ಹೋಗೋದಿಲ್ಲ. ಹೌದು, ಸಾಕಷ್ಟು ಗಂಡಸರ ಯಶಸ್ಸಿನ ಹಿಂದೆ ಹೆಣ್ಮಕ್ಳು ಕೂಡ ನಿಂತ್ಕೊಂಡಿರ್ತಾರೆ, ಸಾಕಷ್ಟು ತ್ಯಾಗವನ್ನು ಕೂಡ ಮಾಡಿರ್ತಾರೆ. ಬೇಕಾದಷ್ಟು ಉದಾಹರಣೆ ಸಿಗುತ್ತೆ, ಪ್ರತಿ ಮನೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ಗಳು ಸಿಗ್ತಾ ಹೋಗುತ್ತೆ. ಆದರೆ ಇವತ್ತು ನಾನು ಹೇಳ್ತಿರುವಂಥ ಈ ಸ್ಟೋರಿಯಲ್ಲಿ ಆ ಹೆಣ್ಣಿನ ಯಶಸ್ಸಿನ ಹಿಂದೆ ಗಂಡಿದ್ದಾನೆ. ಆ ಹೆಣ್ಣು ನೋವಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಆಕೆಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆಕೆಗೆ ಹೊಸ ಬದುಕನ್ನು ಕೊಟ್ಟಿದ್ದು ಆ ಗಂಡು. ಅಷ್ಟು ಮಾತ್ರವಲ್ಲ ಬಂಧುಗಳೇ, ಏನಾಗುತ್ತೆ, ಹೆಣ್ಮಕ್ಳು ಹುಟ್ಟಿದಂಥ ಸಂದರ್ಭದಲ್ಲಿ ಪೋಷಕರು ತುಂಬ ಜಾಗೃತಿಯನ್ನು ವಹಿಸ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಆದರೆ ಮದುವೆ ಅಂತ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಎಡವಟ್ಟನ್ನು ಮಾಡಿಬಿಡ್ತಾರೆ. ಒಂದಷ್ಟು ಜನ ಹಿಂದೆ ಮುಂದೆ ಯೋಚನೆ ಮಾಡಿಯೂ ಕೂಡ ಎಡವಟ್ಟು ಮಾಡ್ಕೊಳ್ತಾರೆ, ಇನ್ನೊಂದಷ್ಟು ಜನ ಹಿಂದೆ ಮುಂದೆ ಯೋಚನೆ ಮಾಡದೆ ಶ್ರೀಮಂತ ಒಳ್ಳೆ ಪೊಸಿಷನಲ್ಲಿದ್ದಾನೆ, ಒಳ್ಳೆ ಉದ್ಯೋಗದಲ್ಲಿದ್ದಾನೆ, ವಿದೇಶದಲ್ಲಿದ್ದಾನೆ ಅಂತೇಳಿ ಮದುವೆ ಮಾಡಿಕೊಟ್ಬಿಡ್ತಾರೆ. ಆದರೆ ಆ ನಂತರ ಸಂಕಷ್ಟವನ್ನು ಅನುಭವಿಸೋದು, ಕಷ್ಟವನ್ನು ನುಂಗ್ಕೊಳ್ತಾ ಬಾಳೋದು ಆ ಹೆಣ್ಣು. ಆ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಬಂಧುಗಳೇ. ಈ ಸ್ಟೋರಿಗೆ ಬೇರಾರದ್ದೂ ಅಲ್ಲ, ಕನ್ನಡದ ಖ್ಯಾತ ನಟಿಯಾಗಿರುವಂಥ, ಈಗಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟೇ ಬೇಡಿಕೆಯನ್ನು ಉಳಿಸ್ಕೊಂಡಿರುವಂಥ ನಟಿ ಸುಧಾರಾಣಿಗೆ ಸಂಬಂಧಪಟ್ಟಂಥ ಸ್ಟೋರಿ. ಹಾಗಾದರೆ ಸುಧಾರಾಣಿ ಅಂಥ ಕಷ್ಟವನ್ನು ಏನು ಅನುಭವಿಸಿದ್ರು, ಅವರ ಬೆನ್ನಿಗೆ ಆ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದು ಯಾರು, ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಅವರ ಸಿನಿಮಾ ಕರಿಯರ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಶಾರ್ಟಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ. ಸುಧಾರಾಣಿ ಹುಟ್ಟಿದ್ದು 1974 ಬೆಂಗಳೂರಿನಲ್ಲಿ. ಆ ಪ್ರಕಾರ ಅವರ ವಯಸ್ಸು 48-49. ಆರಂಭದ ಹೆಸರು ಜಯಶ್ರೀ ಅಂತಿರುತ್ತೆ. ಸಿನಿಮಾ ಇಂಡಸ್ಟ್ರಿಗೆ ಹೇಗಪ್ಪ ಲಿಂಕ್ ಅಂದರೆ, ಖ್ಯಾತ ಸಾಹಿತಿಗಳಾಗಿದ್ದಂಥ ಚಿ ಉದಯಶಂಕರ್ ಅವರ ಹತ್ತಿರದ ಸಂಬಂಧಿ. ಈ ಕಾರಣಕ್ಕಾಗಿ ಸುಧಾರಾಣಿಯವರಿಗೆ ಸಿನಿಮಾ ಇಂಡಸ್ಟ್ರಿಯ ಲಿಂಕ್ ಸಿಗುತ್ತೆ. ಬಾಲ್ಯದಲ್ಲಿ ಇದ್ದಾಗಲೇ ಅವರು ಮಾಡ್ಲಿಂಗನ್ನು ಮಾಡ್ತಾ ಇದ್ರು, ಸಣ್ಣ ಪುಟ್ಟ ಪ್ರಾಡಕ್ಟ್ಗಳಿಗೆ ಅವರು ಮಾಡ್ಲಿಂಗನ್ನು ಮಾಡ್ತಾ ಇದ್ರು, ಬರೀ 3-4 ವಯಸ್ಸಿದ್ದಂಥ ಸಂದರ್ಭದಲ್ಲಿ. ಇನ್ನು ಬಾಲ್ಯದಲ್ಲೇ ಕೂಚಿಪುಡಿ, ಭರತನಾಟ್ಯಂ ಇದೆಲ್ಲವನ್ನು ಕೂಡ ಅವರು ಕಲಿತ್ಕೊಳ್ತಾರೆ. ಇದೆಲ್ಲವನ್ನು ಕೂಡ ಕಲಿತಾ ಇದ್ದ ಹಾಗೆ ಒಂದಷ್ಟು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿಯೂ ಕೂಡ ಕಾಣಿಸ್ಕೊಳ್ತಿರ್ತಾರೆ. ಈ ಕಿಲಾಡಿ ಕಿಟ್ಟು, ಕುಳ್ಳಾ ಕುಳ್ಳಿ, ಹೀಗೆ ಒಂದಷ್ಟು ಸಾಲು ಸಾಲು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿಯೂ ಕೂಡ ಕಾಣಿಸ್ಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಆನಂದ್ ಸಿನಿಮಾಗೆ ಹೀರೋಯಿನ್ ಅನ್ನು ಹುಡುಕ್ತಾ ಇರ್ತಾರೆ. ಶಿವರಾಜ್ಕುಮಾರ್ ಅವರ ವಯಸ್ಸು ಕೂಡ ಆಗ ಕಡಿಮೆ ಇತ್ತು ಆನಂದ್ ಸಿನಿಮಾ ಬರುವಂಥ ಸಂದರ್ಭದಲ್ಲಿ, ಹೀಗಾಗಿ ಚಿಕ್ಕ ವಯಸ್ಸಿನ ಹುಡುಗಿಯೇ ಬೇಕಾಗಿರುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವುದೋ ಒಂದು ವಿಡಿಯೋ ನೋಡೋ ಸಂದರ್ಭದಲ್ಲಿ ಸುಧಾರಾಣಿಯವರು ಕಣ್ಣಿಗೆ ಬೀಳ್ತಾರೆ. ಆನಂತರ ಪಾರ್ವತಮ್ಮ ರಾಜ್ಕುಮಾರ್ ಅವರು ಚಿ ಉದಯಶಂಕರ್ ಅವರ ಮೂಲಕ ಸುಧಾರಾಣಿಯವರನ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಂಡಾದ ನಂತರ ಆನಂದ ಸಿನಿಮಾಗೆ ಸುಧಾರಾಣಿಯವರ ಹೀರೋಯಿನ್ ಅನ್ನೋದು ಕೂಡ ಫಿಕ್ಸ್ ಆಗುತ್ತೆ. ಆಗ ಅವರ ವಯಸ್ಸು 12-13 ಆಸುಪಾಸು. ನಮಗೆ ಸಿನಿಮಾ ನೋಡಿದ ಸಂದರ್ಭದಲ್ಲೂ ಕೂಡ ಸುಧಾರಾಣಿಯವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಅನ್ನೋದು ಆನಂದ ಸಿನಿಮಾದಲ್ಲಿ ಗೊತ್ತಾಗುತ್ತೆ. 1986 ಬಂದಂಥ ಸಿನಿಮಾ. ಈ ಸಿನಿಮಾ ಸುಧಾರಾಣಿಯವರ ಬದುಕನ್ನೇ ಬದಲಿಸಿ ಬಿಡುತ್ತೆ. ಒಂದು ಕಡೆಯಿಂದ ಸಿನಿಮಾ ಬಿಗ್ ಹಿಟ್ ಆಗುತ್ತೆ, ಸುಧಾರಾಣಿಯವರಿಗೆ ಒಳ್ಳೆ ಹೆಸರು ತಂದುಕೊಡುತ್ತೆ, ಜೊತೆಗೆ ಶಿವರಾಜ್ಕುಮಾರ್ ಮತ್ತು ಸುಧಾರಾಣಿಯವರು ಒಳ್ಳೆ ಪೇರ್ ಅಂತಲೂ ಕೂಡ ಕುರಿಸ್ಕೊಳ್ತಾರೆ. ಆನಂತರ ಸಾಲು ಸಾಲು ಸಿನಿಮಾಗಳನ್ನು ಅವರಿಬ್ಬರು ಮಾಡ್ತಾ ಹೋಗ್ತಾರೆ. ಮನಮೆಚ್ಚಿದ ಹುಡುಗಿ, ಸಮರ, ಮೀಸೆಗೊಬ್ಬ, ಆಸೆಗೊಬ್ಬ, ಮೀಸೆಗೊಬ್ಬ, ಮಿಡಿದ ಶ್ರುತಿ, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಅವರಿಬ್ಬರು ಕೂಡ ಮಾಡ್ತಾ ಹೋಗ್ತಾರೆ. ಆನಂತರ ಯಾವಾಗ ರಮೇಶ್ ಅರವಿಂದ್ ಅವರ ಜೊತೆಗೆ ಪಂಚಮ ವೇದ ಸಿನಿಮಾ ಮಾಡ್ತಾರೋ, ಆನಂತರ ರಮೇಶ್ ಅರವಿಂದ್ ಮತ್ತು ಸುಧಾರಾಣಿ ಪೇರ್ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತೆ. ಅವರು ಕೂಡ ಸಾಲು ಸಾಲು 7-8 ಸಿನಿಮಾಗಳನ್ನು ಮಾಡಿದ್ದಾರೆ. ಒಂದು ಕಡೆಯಿಂದ ಶಿವಣ್ಣ ಮತ್ತು ಸುಧಾರಾಣಿ, ಮತ್ತೊಂದು ಕಡೆಯಿಂದ ರಮೇಶ್ ಅರವಿಂದ್ ಮತ್ತು ಸುಧಾರಾಣಿ. ಆನಂತರ ಬೇರೆ ಬೇರೆ ನಟರ ಜೊತೆಗೂ ಕೂಡ ಸಿನಿಮಾವನ್ನು ಮಾಡ್ತಾ ಹೋಗ್ತಾರೆ. ಅಭಿಮನ್ಯು, ಪ್ರತಾಪ್, ಮಣ್ಣಿನ ದೋಣಿ, ಹೊಸ ರಾಗ, ಮನೆದೇವರು, ಸ್ಪರ್ಶ, ಬೇರೆ ಬೇರೆ ಈ ರೀತಿಯಾಗಿ ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ನಿಮಗೆ ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಒಂದು ಮತ್ತೊಂದು, ಈ ಒಂದು ರೀತಿ ಪೀಕ್ನಲ್ಲೇ ಇದ್ದರು ಸುಧಾರಾಣಿ. ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಬಹುತೇಕ ಅವರು ಮಾಡಿದಂಥ ಸಿನಿಮಾಗಳು ಕೂಡ ಹಿಟ್ ಆಗ್ತಾ ಇತ್ತು. ಸೌಂದರ್ಯದ ಜೊತೆ ಜೊತೆಗೆ ಸುಧಾರಾಣಿ ಅವರಿಗೆ ಪ್ರತಿಭೆಯೂ ಕೂಡ ಒಲಿದು ಬಂದಿತ್ತು. ಹೀಗಾಗಿ ಅದ್ಭುತವಾದಂಥ ಅವಕಾಶಗಳು ಅವರಿಗೆ ಸಿಗ್ತಾನೆ ಹೋಗುತ್ತೆ. ಆನಂತರ ಮದುವೆ ಆದ ನಂತರ ಅವ್ರ ಕರಿಯರ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗುತ್ತೆ. ನಾನು ಮದುವೆ ವಿಚಾರವನ್ನು ಆನಂತರ ಹೇಳ್ತಾ ಹೋಗ್ತೀನಿ. ಕರಿಯರ್ ಡ್ರಾಪ್ ಆಗುತ್ತೆ. ಹೆಚ್ಚು ಕಡಿಮೆ ಅವರು ಒಂದು ರೀತಿ ಹೀರೋಯಿನ್ ರೀತಿಯ ಪಾತ್ರದಲ್ಲೇ ಕೊನೆದಾಗ ಕಾಣಿಸ್ಕೊಂಡಿದ್ದು ಸ್ಪರ್ಶ ಸಿನಿಮಾ ಅಂತ ಕಾಣುತ್ತೆ. 2000 ಬಂದಂಥ ಸಿನಿಮಾ. ಆನಂತರ ಅವರು ಪೋಷಕ ನಟಿಯಾಗಿ ಗುರುತಿಸ್ಕೊಳ್ತಾರೆ. ನಮ್ಮ ಬಸವ ಸಿನಿಮಾ ಮೂಲಕ ಬಹುತೇಕ ಸಿನಿಮಾಗಳಿಗೆ ಅತ್ತಿಗೆ ಪಾತ್ರದಲ್ಲೇ ಕಾಣಿಸ್ಕೊಳ್ತಾರೆ. ಆನಂತರ ಬೇರೆ 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 ರೀತಿಯಾದಂಥ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ಬಿಡಿ. ನಮ್ಮ ಬಸವ, ತುಂಟ, ತಿರುಪತಿ, ಗೌತಮ್, ಇಲ್ಲಿವರೆಗೆ ಈಗ ಅವತಾರ ಪುರುಷ, ಇಲ್ಲಿವರೆಗೂ ಕೂಡ ಅವರ ಸಿನಿಮಾ ಕರಿಯರ್ ಹಾಗೆ ಮುಂದುವರೆತಾ ಹೋಗ್ತಾ ಇದೆ. ಭಿನ್ನ ವಿಭಿನ್ನ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ KGF 2 ಸಿನಿಮಾದಲ್ಲಿ ರವೀನಾ ಟಂಡನ್ರಿಗೆ ವಾಯ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರ ವಾಯ್ಸ್ ಕೂಡ ಇದೀಗ ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಗಳಿಸ್ಕೊಳ್ತಾ ಇದೆ. ಅದಕ್ಕೂ ಮುಂಚೆ ಅವರು ಮಾಣಿಕ್ಯ ಸಿನಿಮಾದಲ್ಲಿ ರಮ್ಯಾ ಕೃಷ್ಣ ಅವರಿಗೆ ಕೊಟ್ಟಿದ್ರು. ಅದಕ್ಕೂ ಹಿಂದೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಒಂದಷ್ಟು ಜನರಿಗೆ ವಾಯ್ಸ್ ಅನ್ನು ಕೂಡ ಕೊಟ್ಟಿದ್ರು. ಅಂದರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಇದು ಅವರ ಸಿನಿಮಾ ಕರಿಯರ್ ವಿಚಾರ. ಹೀರೋಯಿನ್ ಆಗಿಯೇ ಮೆರೆದಂಥವರು ನಂತರ ಮದುವೆ ಆದ ನಂತರ ಪೋಷಕ ನಟಿಯಾಗಿ ಗುರುತಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದೀಗ ಸಾಲು ಸಾಲು ಸಿನಿಮಾಗಳಲ್ಲಿ ಸುಧಾರಾಣಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗೆ ಮದುವೆ ವಿಚಾರಕ್ಕೆ ಬರ್ತೀನಿ ನೋಡಿ.
ಸುಧಾರಾಣಿ ತುಂಬಾ ಪೀಕ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಮದುವೆ ಯೋಚನೆಯನ್ನ ಮಾಡ್ತಾರೆ. ತುಂಬಾ ಅಲ್ಲಿ ಇಲ್ಲಿ ಅಂತ ಹುಡುಕಿ ವಿಚಾರಿಸಿ ಡಾಕ್ಟರ್ ಸಂಜಯ್ ಅನ್ನುವಂಥವರಿಗೆ, ಅನಸ್ಥೇಷಿಯಾ ಸ್ಪೆಷಲಿಸ್ಟ್ ಆಗಿರುವಂತ ಹಾಗೆ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಂತ ಡಾಕ್ಟರ್ ಸಂಜಯ್ ಅವರಿಗೆ ಮದುವೆ ಮಾಡಿಕೊಡ್ತಾರೆ 1995-96 ಇಸ್ವಿಯ ಸಂದರ್ಭದಲ್ಲಿ. ಅವರಿಬ್ರು ಕೂಡ ಮದುವೆ ಆಗ್ತಾ ಇದ್ದ ಹಾಗೆ ಸುಧಾರಾಣಿ ಇಲ್ಲಿ ಸಿನಿಮಾ ಗಿನಿಮಾ ಎಲ್ಲವನ್ನು ಕೂಡ ಬಿಟ್ಟು ಗಂಡನ ಜೊತೆಗೆ ಹೋಗಿ ಅಮೆರಿಕಾಗೆ ಸೆಟ್ಲ್ ಆಗ್ತಾರೆ. ಅಮೆರಿಕಾಗೆ ಹೋಗೋ ಸಂದರ್ಭದಲ್ಲಿ ಸಹಜವಾಗಿ ಸುಧಾರಾಣಿ ಅವರು ಸಾವಿರಾರು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಯಾವ ಹೆಣ್ಮಕ್ಳಿಗೆ ಕನಸಿರೋದಿಲ್ಲ ಹೇಳಿ, ಮದುವೆ ಆದ ನಂತರ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ ಸುಧಾರಾಣಿ ಅವರು ಕೂಡ ಅದೇ ರೀತಿಯಾಗಿ ಕನಸನ್ನು ಕಾಣಿಕೊಂಡು ಅಮೆರಿಕಕ್ಕೆ ಹೋದಂಥವ್ರು. ಆರಂಭದಲ್ಲಿ ಅವ್ರ ನಡುವೆ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಬರ್ತಾ ಬರ್ತಾ ಸುಧಾರಾಣಿ ಅವರಿಗೆ ಒಂದೊಂದೇ ಟಾರ್ಚರ್ ಎಲ್ಲವೂ ಕೂಡ ಶುರುವಾಗುತ್ತೆ. ಡಾಕ್ಟರ್ ಸಂಜಯ್ ಗೋಮುಖ ವ್ಯಾಘ್ರ ಅನ್ನೋದು ಸುಧಾರಾಣಿ ಅಮೆರಿಕಕ್ಕೆ ಹೋಗಿ ಒಂದಷ್ಟು ದಿನಗಳಾದ ನಂತರ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಟಾರ್ಚರ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಬಟ್ ಯಾವ ಕಾರಣಕ್ಕಾಗಿ ಅನ್ನೋದು ಸುಧಾರಾಣಿ ಕೊನೆವರೆಗೂ ಕೂಡ ಗೊತ್ತಾಗಲಿಲ್ಲ. ಒಂದು ರೀತಿಯಲ್ಲಿ ಸೈಕೋ ಮನಸ್ಥಿತಿಯ ವ್ಯಕ್ತಿ ಆ ಡಾಕ್ಟರ್ ಸಂಜಯ್. ಮನೆಯವರು ತುಂಬ ವಿಚಾರಿಸಿಯೇ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಅಲ್ಲಿಗೆ ಹೋದ ನಂತರ ಸುಧಾರಾಣಿ ಅವರಿಗೆ ಆತನ ನಿಜಬಣ್ಣ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆತ ಒಂದು ರೀತಿ ಸೈಕೋ ಮನಸ್ಥಿತಿಯವನು ಅಂತ ಹೇಳಿ ದಿನೇ ದಿನೇ ಆತನ ಟಾರ್ಚರ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ದೈಹಿಕವಾಗಿ ಹಲ್ಲೆಯಿಂದ ಹಿಡಿದು ಬೇರೆ ಎಲ್ಲವೂ ಕೂಡ ಶುರುವಾಗುತ್ತೆ. ಬರ್ತಾ ಬರ್ತಾ ಆತ ಊಟ ತಿಂಡಿ ಇದೆಲ್ಲವನ್ನು ಕೂಡ ಕೊಡೋದು ಬಿಡ್ತಾನೆ. ಅಂತಿಮವಾಗಿ ಎಲ್ಲಿವರೆಗೆ ಹೋಗ್ಬಿಡ್ತಾನೆ ಅಂದರೆ ಸುಧಾರಾಣಿ ಅವರಿಗೆ ವಿಷ ಕೊಟ್ಟು ಸಾಯಿಸುವ ಹಂತದವರೆಗೂ ಕೂಡ ಹೋಗ್ಬಿಡ್ತಾನೆ. ಒಂದು ಮಾಹಿತಿಯ ಪ್ರಕಾರ ಆತ ಯಾರ್ದೋ ಒತ್ತಾಯಕ್ಕೆ ಸುಧಾರಾಣಿ ಅವ್ರನ್ನ ಮದುವೆ ಆಗಿದ್ದ, ಆತನಿಗೆ ಅಲ್ಲಿ ಬೇರೆ ಸಂಬಂಧ ಒಂದು ಇತ್ತು ಎನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಈ ಕಾರಣಕ್ಕಾಗಿ ಸುಧಾರಾಣಿ ಅವರಿಗೆ ಟಾರ್ಚರನ್ನು ಕೊಡ್ತಾ ಇದ್ದ ಅಂತ ಕಾಣುತ್ತೆ. ಕೊನೆಗೆ ಎಲ್ಲಿವರೆಗೆ ಹೋಗ್ಬಿಡ್ತಾನಂದ್ರೆ ಸುಧಾರಾಣಿ ಅವ್ರನ್ನ ಸಾಯಿಸುವ ಹಂತದವರೆಗೆ ಒಂದು ರೀತಿಯಾದಂಥ ವಿಷ ಕೊಟ್ಟು, ಆತ ಅನಸ್ಥೇಷಿಯಾ ಸ್ಪೆಷಲಿಸ್ಟ್ ಆದಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಗೊತ್ತಿತ್ತು. ಒಂದು ರೀತಿಯಾದಂಥ ವಿಷ ಕೊಟ್ಟು ಸಾಯಿಸೋದು ಅಂದರೆ ಆ ವಿಷ ಕೊಟ್ಟು ಸಾಯಿಸಿದಂಥ ಸಂದರ್ಭದಲ್ಲಿ ಯಾರು ಸಾಯಿಸಿದ್ರು ಹೇಗೆ ಸಾಯಿಸಿದ್ರು ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿಯಾಗಿಯೂ ಕೂಡ ಆತ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾನೆ. ಅಂತಿಮವಾಗಿ ಸುಧಾರಾಣಿ ಅವ್ರಿಗೆ ಗೊತ್ತಾಗುತ್ತೆ, ಹೀಗಿದ್ರೆ ನನ್ನ ಬದುಕು ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ ಅಂಥೇಳಿ. ಅವರು ಕೂಡ ನಾನಾ ರೀತಿಯಲ್ಲಿ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಪಡ್ತಾರೆ. ಆತ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಹೀಗಾಗಿ ಅವರಿಗೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಏನು ಮಾಡಬೇಕು, ಏನು ಎತ್ತ, ಯಾರ ಹತ್ರ ಹೇಳ್ಕೋಬೇಕು, ಅದ್ಯಾವುದು ಕೂಡ ಗೊತ್ತಾಗ್ತಿರಲಿಲ್ಲ. ಜೊತೆಗೆ ಆತ ಪಾಸ್ಪೋರ್ಟನ್ನು ಕೂಡ ಅವರಿಂದ ಕಿತ್ತಿಟ್ಕೊಂಡು ಬಿಟ್ಟಿರ್ತಾನೆ ಸುಧಾರಾಣಿ ಅವರಿಂದ ಕಿತ್ತಿಟ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದರೆ ಪಾಸ್ಪೋರ್ಟ್ ಸಿಕ್ಕಿ ಅವರು ತಮ್ಮ ದೇಶಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೇಳಿಬಿಟ್ರೆ ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ. ಅಷ್ಟೊತ್ತಿನೊಳಗಡೆ ಇವ್ರ ಕಥೆಯನ್ನು ಮುಗಿಸ್ಬಿಡ್ಬೇಕಿಲ್ಲೇ, ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋದು ಆತನ ಪ್ಲಾನ್ ಆಗಿರುತ್ತೆ. ಒಂದು 5 ಡೇ ಸುಧಾರಾಣಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಒಬ್ರು ಫ್ರೆಂಡ್ ಆಗಿರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹೊತ್ತಿನ ತುತ್ತಿಗೂ ಕೂಡ ಸುಧಾರಾಣಿ ಪರದಾಡಿದ್ದಾರೆ. ಅಂತಿಮವಾಗಿ ಅವರು ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದರೆ ಅಷ್ಟು ಸುಲಭ ಆಗಿರಲಿಲ್ಲ ದೂರದ ಅಮೆರಿಕದಲ್ಲಿರುವಂಥ ಸುಧಾರಾಣಿ ಅವರನ್ನ ಕರ್ಕೊಂಡು ಬರೋದು. ಆ ಸಂದರ್ಭದಲ್ಲಿ ಅಂಬರೀಷ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಸುಧಾರಾಣಿ ಅವರ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಅಲ್ಲಿ ಯಾರ್ಯಾರ ಕಾಂಟ್ಯಾಕ್ಟ್ಸ್ಗಳಿದೆ ಅವರೆಲ್ಲರೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡುವ ರೀತಿಯಲ್ಲಿ ಮಾಡಿಕೊಡ್ತಾರೆ. ಅಂತಿಮವಾಗಿ ಸುಧಾರಾಣಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ಅವರ ಕುಟುಂಬಸ್ಥರು. ಪ್ರಮುಖವಾಗಿ ಪಾಸ್ಪೋರ್ಟನ್ನು ಎತ್ಕೊಳ್ಳೋದು ಬಹಳ ಕಷ್ಟ ಆಗಿರುತ್ತೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಹೋಗಿ ಪಾಸ್ಪೋರ್ಟನ್ನು ಎತ್ಕೊಂಡು ಅಂತಿಮವಾಗಿ ಸುಧಾರಾಣಿಯವ್ರನ್ನ ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ನೋಡಿ ಎಂಥ ಸಂಕಷ್ಟಗಳನ್ನು ಸುಧಾರಾಣಿ ಈ ಸಂದರ್ಭದಲ್ಲಿ ಅನುಭವಿಸಿದ್ರು ಅಂತ. ಇಲ್ಲಿ ಪೀಕ್ನಲ್ಲಿ ಇದ್ದಂಥ ನಟಿ, ಅದ್ಭುತವಾದಂಥ ಅವಕಾಶಗಳಿದ್ದಂಥ ನಟಿ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥ ನಟಿ, ಆದರೆ ಅಲ್ಲಿ ಹೋಗಿ ಗಿಡುಗನ ಕೈಗೆ ಸಿಕ್ಕಿ ಒದ್ದಾಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಸುಧಾರಾಣಿಯವ್ರದ್ದಾಗಿತ್ತು. ಇಲ್ಲಿಗೆ ಬಂದ ನಂತರ ಸುಧಾರಾಣಿ ಸಹಜವಾಗಿ ಖಿನ್ನತೆಗೊಳಗಾಗ್ಬಿಟ್ರು, ಮಾನಸಿಕವಾಗಿ ಜರ್ಜರಿತರಾಗ್ಬಿಟ್ರು. ಸಿನಿಮಾ ಅದೆಲ್ಲವನ್ನು ಕೂಡ ಸುಧಾರಾಣಿ ಒಂದು ಹಂತಕ್ಕೆ ಬಿಟ್ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಪರಿಚಯ ಆದಂಥವರೇ ಗೋವರ್ಧನ್ ಎನ್ನುವಂಥ ವ್ಯಕ್ತಿ, ಅವರ ಹತ್ತಿರದ ಸಂಬಂಧಿ. ಗೋವರ್ಧನ್ ನಿಧಾನಕ್ಕೆ ಸುಧಾರಾಣಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವ್ರ ಜೊತೆಗೆ ನಿಂತ್ಕೊಳ್ತಾರೆ, ಮಾನಸಿಕವಾಗಿ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತಾರೆ, ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಿಧಾನಕ್ಕೆ ಸುಧಾರಾಣಿ ಆ ನೋವಿನಿಂದ, ಆ ಮಾನಸಿಕ ಹಿಂಸೆಯಿಂದ ಹೊರಗಡೆ ಬರ್ತಾ ಹೋಗ್ತಾರೆ. ಸಿನಿಮಾಗಳಲ್ಲಿ ಅಭಿನಯಿಸೋಕೆ ಶುರು ಮಾಡ್ಕೊಳ್ತಾರೆ, ಅವರ ಫ್ಯಾಮಿಲಿ ಜೊತೆಗೆ ಬೆರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ, ಜೊತೆಗೆ ಗೋವರ್ಧನ್ ಜೊತೆಗೆ ಹೆಚ್ಚೆಚ್ಚು ಕ್ಲೋಸ್ ಆಗ್ತಾರೆ. ಅಂತಿಮವಾಗಿ ಈ ವ್ಯಕ್ತಿನೇ ನನಗೆ ಒಳ್ಳೆ ಜೋಡಿ ಅನ್ನೋದು ಸುಧಾರಾಣಿ ಅವರಿಗೆ ಗೊತ್ತಾಗುತ್ತೆ. ಅಂತಿಮವಾಗಿ ಸುಧಾರಾಣಿ ಗೋವರ್ಧನ್ ಅವರನ್ನ ಮದುವೆ ಆಗ್ತಾರೆ. ಗೋವರ್ಧನ್ ಮದುವೆ ಆದ ನಂತರ ಸುಧಾರಾಣಿ ಬದುಕು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ನೋಡಿ ಅಷ್ಟೊಂದು ಹಿಂಸೆ ಅನುಭವಿಸಿದಂಥ ನಟಿ ಖುಷಿಯಾಗಿ ಇರುವ ರೀತಿಯಲ್ಲಾಗುತ್ತೆ. ಜೊತೆಗೆ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಸಂಪೂರ್ಣವಾದಂಥ ಅವಕಾಶವನ್ನು ಗೋವರ್ಧನ್ ಮಾಡಿಕೊಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಸುಧಾರಾಣಿ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಅದರ ಪ್ರತಿಫಲ ಎನ್ನುವಂತೆ ಸುಧಾರಾಣಿ ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಮಗು ಕೂಡ ಆಗುತ್ತೆ, ಹೆಣ್ಮಗಳು ನಿಧಿ ಎನ್ನುವಂಥ ಮಗಳು. ಇದೀಗ ಗಂಡ ಹೆಂಡತಿ ಮಗಳು ಅದ್ಭುತವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನೋಡಿ ಗೋವರ್ಧನ್ ಸುಧಾರಾಣಿ ಬದುಕಿನಲ್ಲಿ ಬರಲಿಲ್ಲ ಅಂತಾಗಿದ್ರೆ ಅವರು ಇನ್ನೆದೆಷ್ಟು ಮಾನಸಿಕವಾಗಿ ಜರ್ಜರಿತರಾಗಿ ಹೋಗ್ತಾ ಇದ್ರು, ಇನ್ನು ಯಾವ ರೀತಿ ಸಂಕಷ್ಟಗಳನ್ನು ಅನುಭವಿಸ್ತಿದ್ರು ಗೊತ್ತಿಲ್ಲ. ಆದರೆ ಗೋವರ್ಧನ್ ಬಂದಂಥ ಕಾರಣಕ್ಕಾಗಿ ಸುಧಾರಾಣಿ ಬದುಕೇ ಬದಲಾಗಿ ಬಿಡುತ್ತೆ.
ಬಂಧುಗಳೇ, ನನಗನ್ಸುತ್ತೆ ಇದೊಂದು ರೀತಿಯಲ್ಲಿ ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗುತ್ತೆ, ಮಾದರಿ ಆಗುತ್ತೆ ಅಂತ.